ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ ದೇವರ ಸ್ಮರಣೆ ಮಾಡ್ತಾ ಇದ್ದಾನೆ. ಲಲಿತ ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವ ಮೂಲಕ ಇದೀಗ ದರ್ಶನ್ ದೇವರ ಮೊರೆ ಹೋಗಿದ್ದಾರೆ. ಪತ್ನಿ ನೀಡಿದ ಲಲಿತ ಸಹಸ್ರನಾಮ ಸ್ತೋತ್ರ ಪಠನವನ್ನು ಮಾಡ್ತಾ ದೇವರ ಮೊರೆ ಹೋಗಿದ್ದಾರೆ ದರ್ಶನ್. ಸ್ತೋತ್ರದ ಪುಸ್ತಕವನ್ನು ಪಠಿಸುತ್ತ ದೇವರ ಮೊರೆ ಹೋಗಿದ್ದಾನೆ ದಾಸ. ಪುಸ್ತಕವನ್ನ ತನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದ. ಬಳ್ಳಾರಿಯ ಸೆಂಟ್ರಲ್ ಜೈಲು ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿರುವಂಥದ್ದು ಲಲಿತ ಸಹಸ್ರನಾಮ ಸ್ತೋತ್ರ ಪಠನೆ ಮಾಡ್ತಾ ದೇವರ ಮೊರೆ ಹೋಗಿದ್ದಾನೆ. ಸ್ತೋತ್ರದ ಪುಸ್ತಕವನ್ನ ಜೊತೆಗೆ ಇಟ್ಟುಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ನಟ ದರ್ಶನ್. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೀಗ ದೇವರ ಮೇಲೆ ಭಕ್ತಿ ಹೆಚ್ಚಾಗಿದೆ, ದೇವರ ಸ್ಮರಣೆಯಲ್ಲಿ ಮುಳುಗಿದ್ದಾರೆ ನಟ ದರ್ಶನ್. ಲಲಿತ ಸಹಸ್ರನಾಮ ಪಠನೆ ಮಾಡ್ತಾ ಇದ್ದಾರೆ. ಆ ಸ್ತೋತ್ರದ ಪುಸ್ತಕವನ್ನು ಕೂಡ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಲಲಿತ ಸಹಸ್ರನಾಮದ ಪಠನೆಗೆ ನಟ ದರ್ಶನ್ ಮೊರೆ ಹೋಗಿದ್ದಾರೆ. ಈ ಮೂಲಕ ದೇವರ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಸದ್ಯ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಕಂಪ್ಲೀಟ್ ಆಗಿ ಮೌನಕ್ಕೆ ಜಾರಿದ್ದಾರೆ. ನಿನ್ನೆ ಬೆಳಗ್ಗೆ ನಟ ದರ್ಶನ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಯಿತು. ನಿನ್ನೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಬೇಡ ಅಂತ ಕೂಡ ನಿರಾಕರಿಸಿದ್ರು. ಆ ನಂತರ ಮತ್ತೆ ಉಪಹಾರ ಸೇವನೆ ಮಾಡಿದ್ದಾರೆ. ಆದ್ರೀಗ ಇವತ್ತು ನಟ ದರ್ಶನ್ ಜೈಲಲ್ಲಿ ಲಲಿತ ಸಹಸ್ರನಾಮ ಪಠನೆಯನ್ನ ಮಾಡ್ತಾ ಇದ್ದಾರೆ. ಲಲಿತ ಸಹಸ್ರನಾಮ ಇರತಕ್ಕಂತ ಪುಸ್ತಕವನ್ನ ತಮ್ಮ ಬಳಿಯೇ ಇಟ್ಟುಕೊಂಡಿದ್ದಾರೆ ನಟ ದರ್ಶನ್. ಈ ಮೂಲಕ ದೇವರಲ್ಲಿ ಮೊರೆ ಹೋಗಿದ್ದು ಸಾಮಾನ್ಯವಾಗಿ ಲಲಿತ ಸಹಸ್ರನಾಮವನ್ನು ಪಠನೆ ಮಾಡುವುದು ಹಣಕಾಸಿನ ಸಮಸ್ಯೆಗಳು ದೂರ ಆಗಲಿ ಅಂತ, ಕೆಲವೊಂದು ದೋಷಗಳು ನಿವಾರಣೆ ಆಗಲಿ ಅಂತ. ಈಗ ನಟ ದರ್ಶನ್ ಲಲಿತ ಸಹಸ್ರನಾಮವನ್ನು ಪಠನೆ ಮಾಡ್ತಾ ಇರೋದು ಯಾಕಾಗಾದ್ರೆ,